ಮತ್ತು ಕಾಂಗ್ರೆಸ್ ಮುಖಂಡ ಜಯವರ್ಧನ್ ಸಿಂಗ್ ಅವರು ಬಿ ಅಥವಾ ಯಾರೇ ಫೋಟೋ ತೆಗೆದರೂ ಅದು ತಪ್ಪು ಈ ಬಗ್ಗೆ ಹಂಗಾಮಿ ಸ್ಪೀಕರ್ ಗೋಪಾಲ್ ಭಾರ್ಗವ್ ಅವರೊಂದಿಗೆ ಚರ್ಚಿಸುವುದಾಗಿ ಹೇಳಿದ್ದಾರೆ ಸದನದಿಂದ ಜವಾಹರ್ಲಾಲ್ ನೆಹರು ಫೋಟೋ ತೆಗೆದಿರುವುದು ವಿಷಾದನೀಯ ಎಂದಿರುವ ಕಾಂಗ್ರೆಸ್ ನಾಯಕ ಒಂದಾಗಿದ್ದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಟ್ಟಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಪಾಕಿಸ್ತಾನ ಸ್ಥಿತಿ ಏನಾಗಿದೆ ಎಂಬುದು ಗೊತ್ತಿದೆ ಜವಾಹರ್ಲಾಲ್ ನೆಹರು ಅವರಿಂದಾಗಿ ಭಾರತದ ಪ್ರಜಾಪ್ರಭುತ್ವ ಬುನದ್ ಬುನದಿ ಗಟ್ಟಿಯಾಗಿದೆ ಬಿಜೆಪಿಯ ಬಿ ಬಿಜೆಪಿ ಅಥವಾ ಯಾರೇ ನೆಹರು ಫೋಟೋ ತೆಗೆದರೂ ಅದು ತಪ್ಪಾಗುತ್ತೆ ನಾನು ಹಂಗಾಮಿ ಸ್ಪೀಕರ್ ಜೊತೆ ಚರ್ಚಿಸ್ತೇನೆ ಎಂದು ಜಯವರ್ಧನ್ ಸಿಂಗ್ ತಿಳಿಸಿದ್ದಾರೆ ವಿಶೇಷ ಅಂದರೆ ವಿಧಾನಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರ ತೆಗೆದು ಆ ಸ್ಥಳದಲ್ಲಿ ಭೀಮ್ರಾವ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಿಂದ ಭೀಮರಾವ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದು ನಾಥರಾಮ್ ಗೂಡ್ಸೆ ಅವರ ಭಾವಚಿತ್ರವನ್ನು ಬಿಜೆಪಿ ಹಾಕುತ್ತೆ ಎಂದು ವಿರೋಧ ಪಕ್ಷದ ನಾಯಕ ಉಮರ್ ಸಿಂಗಾರ್ ಅವರು ಹೇಳಿದ್ದಾರೆ ಇತಿಹಾಸ ಅಳಿಸಲು ಬಿಜೆಪಿ ಹಗಲಿರಲು ಶ್ರಮಿಸುತ್ತಿದೆ ದಶಕಗಳ ಕಾಲ ವಿಧಾನಸಭೆಯಲ್ಲಿದ್ದ ದೇಶದ ಮೊದಲ ಪ್ರಧಾನಿ ಭಾವಚಿತ್ರವನ್ನು ಬಿಜೆಪಿ ತೆಗೆದಿದೆ ಇದು ಅವರ ಮನಸ್ಥಿತಿ ತೋರಿಸುತ್ತೆ ಅಂತ ವಾಗ್ದಾಳಿ ನಡೆಸಿದರು ಒಂದು ವೇಳೆ ನೆಹರು ಅವರ ಭಾವಚಿತ್ರವನ್ನು ತೆಗೆದಿದ್ದೇ ಆದಲ್ಲಿ ಇದು ದ್ವೇಷದ ರಾಜಕೀಯ ಈಗಾಗಲೇ ಶುರು ಆಯಿತು ಬೆಳಗಾವಿ ಸುವರ್ಣಸೌಧದಲ್ಲಿ ಸಾವರ್ಕರ್ ಅವ್ರ ಫೋಟೋ ತೆಗೀತಿವಿ ಅಂತ ಬಿ ಜೆ ಪಿ ನಾಯಕರು ತಾಕತ್ತಿದ್ರೆ ಮುಟ್ ನೋಡಿ ಸಾವರ್ಕರ್ ಫೋಟೋ ಮುಟ್ಟಿದ ಮರುಕ್ಷಣ ಸರ್ಕಾರ ಉದ್ರೋಗುತ್ತೆ ಅನ್ನೋ ಮಟ್ಟಿಗೆಲ್ಲ ಮಾತಾಡಿದ್ರು ಮಧ್ಯಪ್ರದೇಶದಲ್ಲಿ ನೀವೇನು ಮಾಡಿದ್ರಿ ಪಕ್ಷ ಗಿಕ್ಷೆ ಎಲ್ಲ ಸೈಡ್ಗೆ ಇಟ್ಬಿಡ್ರಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇರಬೇಕಾ ಬೇಡವಾ ಮಹಾತ್ಮ ಗಾಂಧಿಯವರು ಕೂಡ ನಾಥೋರಾಮ್ ಗೂಡ್ಸೆ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದು ನಮ್ಮ ದೇಶದಲ್ಲಿ ಆಗೋಗಿದೆ ಹಂಗನ್ಬಿಟ್ಟು ಗಾಂಧಿನ ನಾವು ವಿರೋಧಿಸ್ಸೋಕ್ಕಾಗುತ್ತಾ ಅವರವರ ವ್ಯಕ್ತಿತ್ವ ಅವರವರ ವಿಚಾರಧಾರೆ ಅವರವರಿಗೆ ಬಿಟ್ಟದ್ದು ಆದರೆ ಒಂದಷ್ಟು ಲಿಸ್ಟನ್ನು ಮಾಡ್ಕೊ ಬಂದಾಗ ಯಾರ್ಯಾರಿಗೆ ಯಾವ್ಯಾವ ಗೌರವ ಸಲ್ಲಬೇಕಾದ್ರು ಸಲ್ಲೇಬೇಕು ತಪ್ಪು ನಿಜಕ್ಕೂ ತೆಗೆದಿದ್ರೆ